ಎಲ್ರಿಗೂ ನಮಸ್ಕಾರ. ಇಂದಿನ ವಾರ್ತೆಗಳು. ಒಡಿಶಾ ಸಿಎಂ ಆಯ್ಕೆಗೆ ಇಂದು ಸಭೆ. ಒಡಿಶಾ ಮುಖ್ಯಮಂತ್ರಿ ಆಯ್ಕೆಗೆ ಮಂಗಳವಾರ ಜೂನ್ 11 ಭುವನೇಶ್ವರದಲ್ಲಿ ಬಿಜೆಪಿ ಶಾಸಕರ ಸಭೆ ನಡೆಯಲಿದೆ. ಬುಧವಾರ ಹೊಸ ಮುಖ್ಯಮಂತ್ರಿಗಳ ಅಧಿಕಾರ ವಹಿಸಿಕೊಳ್ಳಲಾಗಿದೆ ಎಂದು ಮೂಲಗಳು ಹೇಳಿವೆ. ರಾಜ್ಯದ ಮೊದಲ ಬಾರಿಗೆ ಸ್ವತಂತ್ರವಾಗಿ ಅಧಿಕಾರ ಹಿಡಿದಿರುವ ಬಿಜೆಪಿ ಮುಖ್ಯಮಂತ್ರಿ ಆಯ್ಕೆಗೆ ನೂತನ ಶಾಸಕರು ಸಭೆ ಸೇರಲಿದ್ದಾರೆ. ವೀಕ್ಷಕರಾಗಿ ನೇಮಕಗೊಂಡಿರುವ ಕೇಂದ್ರ ಸಚಿವರಾದ ರಾಮನಾಥ್ ಸಿಂಗ್ ಹಾಗೂ ಭೂಪೇಂದ್ರ ಯಾದವ್ ಅವರು ಮಂಗಳವಾರ ಭುವನೇಶ್ವರಕ್ಕೆ ಆಗಮಿಸಿದ್ದು ಶಾಸಕರ ಅಭಿಪ್ರಾಯ ಆಲಿಸಿ ಪಕ್ಷದ ಶಾಸಕಾಂಗ ನಾಯಕವನ್ನು ಆಯ್ಕೆ ಮಾಡಲಿದ್ದಾರೆ. ಯಾರೆಲ್ಲ ಮುಂಚೂಣಿಯಲ್ಲಿ? ಬಿಜೆಪಿ ಹಿರಿಯ ನಾಯಕ ಸುರೇಶ್ ಪೂಜಾರಿ, ಜಯನಾರಾಯಣ ರಾವ್ ಮಿಶ್ರಾ, ಲಕ್ಷ್ಮಣ್ ಬಾಗ್ ಹೆಸರುಗಳು ಚಾಲ್ತಿಗೆ ಬಂದಿದ್ದೇವೆ. ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕದಲ್ಲಿರುವ ಮಾಜಿ ಸಂಸದ ಹಾಗೂ ಶಾಸಕ ಸುರೇಶ್ ಪೂಜಾರಿ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಕಳೆದ ವಿಧಾನಸಭಾ ಪ್ರತಿಪಕ್ಷ ನಾಯಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಜಯರಾಮ್ ಮಿಶ್ರಾ ಹೆಸರು ಸಹ ಚರ್ಚೆಯಲ್ಲಿದೆ. ಸುಬಲ್ಪುರ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುತ್ತಿರುವ ಮಿಶ್ರಾ ಕೇಂದ್ರ ಸಚಿವ ಉಪೇಂದ್ರ ಪ್ರಧಾನಿ ಆಪ್ತ ವಲಯದಲ್ಲಿದ್ದಾರೆ. ಕಾಂತಾಬಾಜಿ ಕ್ಷೇತ್ರದಲ್ಲಿ ಮಾಜಿ ಸಿಎಂ ನಟನ್ ಪಟ್ನಾಯಕ್ ಅವರಿಗೆ ಸೋಲಿಸುತ್ತಿದ್ದ ಲಕ್ಷ್ಮಣ್ ಬಾಗ್ ಹೆಸರು ಸಹ ಸಿಎಂ ಸ್ಥಾನದ ರೇಸಿನಲ್ಲಿ ಮುಂಚೂಣಿಯಲ್ಲಿದ್ದು ಮಂಗಳವಾರ ಶಾಸಕರೊಂದಿಗೆ ನಡೆಯುವ ಸಭೆಯಲ್ಲಿ ಚರ್ಚೆ ನಡೆಸುವ ವೀಕ್ಷಕರು ಹೆಸರು ಘೋಷಿಸಲಾಗಿದೆ. ಪ್ರಧಾನಿ ಮೋದಿ ಬಾಗಿ ಬುಧವಾರ ಜೂನ್ 12 ಸಂಜೆ 4:45 ಜನತಾ ಮೈದಾನದಲ್ಲೇ ಒಡಿಶಾ ಮುಖ್ಯಮಂತ್ರಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರು, ಬಿಜೆಪಿ ವರಿಷ್ಠರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾಳೆ 5 ಪದಗ್ರಹಣ. ಜೂನ್ 12 ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿ TDP ವರಿಷ್ಠ SN ಚಂದ್ರಬಾಬು ನಾಯ್ಡು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬುಧವಾರ ಬೆಳಿಗ್ಗೆ 11 ಕೇಸರಪರದಲ್ಲಿ ಐಟಿ ಪಾರ್ಕ್ನಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. NDA ಮೈತ್ರಿಕೂಟದಲ್ಲಿ ಚುನಾವಣೆ ಎದುರಿಸಿದ ನಾಯ್ಡು ಅವರಿಗೆ TDPಯು ರಾಜ್ಯದ 15 ಕ್ಷೇತ್ರಗಳ ಪೈಕಿ 164 ಕ್ಷೇತ್ರ ಜಯಗೊಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವರ ಕಾರ್ಯದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಯ್ಡು 4ನೇ ಸಲ ಸಿಎಂ ಆಗಲಿದ್ದಾರೆ. ಅದೇ ರೀತಿ ಮಣಿಪುರ ಹಿಂಸಾಚಾರಕ್ಕೆ ಭಗವಾನ್ ಕಳವಳ. ಲೋಕಸಭಾ ಚುನಾವಣಾ ಪ್ರಚಾರ ವೈಖರಿಗೆ RSS ಮುಖ್ಯಸ್ಥ ಮೋಹನ್ ಭಗವಾನ್ ಕಿವಿ ಕಾಡಿದ್ದು ಮಣಿಪುರದಲ್ಲಿ ಮುಂದುವರೆದರಿಂದ ಹಿಂಸಾಚಾರಕ್ಕೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಮೊದಲ ಬಾರಿಗೆ ಮಾತನಾಡಿದ ಮೋಹನ್ ಭಗವತ್ ಅವರು ಆಡಳಿತ ಪಕ್ಷ ಸೇರಿದಂತೆ ಎಲ್ಲಾ ರಾಜಕೀಯ ಪಕ್ಷಗಳು ಯಾವುದೇ ನಿರ್ದಿಷ್ಟ ಉಪದೇಶ ಮಾನದಂಡ ಗೊತ್ತು ಗುರಿ ಇಲ್ಲದೆ ರೀತಿಯಲ್ಲಿ ಪ್ರಚಾರ ನಡೆಸಿವೆ. ಬಹುತೇಕ ಪಕ್ಷಗಳು ಅಪಪ್ರಚಾರ ರಾಜನೀತಿ ಅನುಸರಿಸಿದೆ. ತಂತ್ರಜ್ಞಾನ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಸುದ್ದಿ ಹೆಚ್ಚಾಗಿ ಅಪಪ್ರಚಾರ ಮಾಡಲಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ವರ್ಷಗಳೆದರೂ ಒತ್ತಿ ಉರಿತಿರುವ ಮಣಿಪುರ ಸಹಜ ಸ್ಥಿತಿಗೆ ಮರಳಿಯೇ ಇಲ್ಲ. ಅಶಾಂತಿಯ ನಾಡಾಗಿರುವ ಈಶಾನ್ಯ ರಾಜ್ಯದಲ್ಲಿ ಪರಿಸ್ಥಿತಿ ಸುಧಾರಣೆ ಮಾಡಬೇಕಿದೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಶಾಂತಿ ಸ್ಥಾಪನೆಗೆ ಕ್ರಮ ಕೈಗೊಳ್ಳಬೇಕೆಂದು ಭಗವಾನ್ ಆಗ್ರಹಿಸಿದ್ದರು. ಬೆಂಗಾವ್ಗಲು ವಾಹನ ಮೇಲೆ ದಾಳಿ. ಮಣಿಪುರದ ಕಾನ್ಪುರ ಸಿಎಂ ಎನ್ ಬಿರೇನ್ ಸಿಂಗ್ ಅವರ ಬೆಂಗಾಲ್ ವಾಹನದ ಮೇಲೆ ಶಸ್ತ್ರಾಸ್ತ್ರ ಸಜ್ಜಿತ ಉಗ್ರ ಗ್ರಾಮಗಳು ದಾಳಿ ನಡೆಸುವ ದಡೆದಿದೆ. ಇಷ್ಟು ಆದರೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.